ಹಾಯ್, KCET ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವುದೇ BEO ಆಫೀಸಿಗೆ ಹೋದರೂ ನಡೆಯುತ್ತಾ? ಈ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಹಾಗೆ ಈಗ ನಡೀತಾ ಇರುವಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೇವಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, BSc ಅಗ್ರಿಕಲ್ಚರ್ ವೆಟರ್ನರಿ, BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ? ಈ ರೀತಿ ಪ್ರಶ್ನೆಯನ್ನು ಕೇಳಿದ್ರು. ಇವುಗಳಿಗೆ ಉತ್ತರವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತೇವೆ. ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಟಾಪ್ ಮೆಂಬರ್ಸ್ ರೀತಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಜಾರಾಗಿ. ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದರೆ, ಯಾವ BEO ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ರು ನಡೆಯುತ್ತಾ ಅಂತ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳಿದರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದರೆ, ಇಲ್ಲ, ನೀವು ಯಾವ ಯಾವ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿದಿರ ಆ ಸ್ಕೂಲ್ಗಳಿಗೆ ಸಂಬಂಧ BEO ಆಫೀಸ್ ಏನಿರುತ್ತೆ ಆ BEO ಆಫೀಸ್ಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗತ್ತೆ. ಈಗ ಎಕ್ಸಾಂಪಲ್ಗೆ, ನೀವು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಯಾವುದೋ ಒಂದು ತಾಲೂಕಿನಲ್ಲಿ ಸ್ಟಡಿ ಮಾಡಿದಿರ, ಆ ಒಂದು ತಾಲೂಕಿಗೆ ಸಂಬಂಧ BEO ಆಫೀಸ್ ಏನಿರುತ್ತೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಬೇಕಾಗತ್ತೆ. ಈಗ ನೀವು ಯಾವುದೋ ಒಂದು ತಾಲೂಕಿನಲ್ಲಿ ಓದಿದಿರ, ನೀವು ಬೇರೆ ಜಿಲ್ಲೆಯ ಬೇರೆ ತಾಲೂಕಿನಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀರ ಅಂದರೆ ಆಗಲ್ಲ. ನೀವು ಯಾವ ತಾಲೂಕಿನಲ್ಲಿ ಸ್ಟಡಿ ಮಾಡಿದಿರೋ ಆ ಸ್ಕೂಲ್ಗೆ ಸಂಬಂಧ BEO ಆಫೀಸ್ ಏನಿರುತ್ತೆ ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಬೇಕು. ನಂತರ ವಿದ್ಯಾರ್ಥಿಗಳ ಮತ್ತೊಂದು ಪ್ರಶ್ನೆ, ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆ ಅದಕ್ಕೆ ಇಂಜಿನಿಯರಿಂಗ್ ರ್ಯಾಂಕ್ ಪ್ರಕಾರ ಹೋಗಬೇಕು ಅಂತ ತಿಳಿಸಿದ್ದಾರೆ. ನಾನೀಗ ಅಗ್ರಿಕಲ್ಚರ್ ಮಾಡಬೇಕು ಅಂತ ಇದ್ದೀನಿ, ವೆಟರ್ನರಿ ಮಾಡಬೇಕು ಅಂತ ಇದ್ದೀನಿ, ಅಥವಾ ನರ್ಸಿಂಗ್ ಮಾಡಬೇಕು ಅಂತ ಇದ್ದೀನಿ, ನಾವು ಕೂಡ ಈಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಅಥವಾ ನಮಗೆ ಬೇರೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರಾ ಅಂತ ಕೇಳಿದ್ದು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ, ಈಗೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ, June 27 to July 15 ಇದೇ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅಗ್ರಿಕಲ್ಚರ್, BSc ನರ್ಸಿಂಗ್, ವೆಟರ್ನರಿ, ಅದೇ ರೀತಿ ಇಂಜಿನಿಯರಿಂಗ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಆದರೆ ಈಗ ವಿದ್ಯಾರ್ಥಿಗಳು KCET ಎಕ್ಸಾಮ್ ಇನ್ನು ಬರೆದಿರ್ತಾರೆ, ಅದರಲ್ಲಿ ಹೆಚ್ಚಿನದಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಸಿಕ್ಕಿರತ್ತೆ. ಸೊ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಸಿಕ್ಕಿದೆ ಅಂದರೆ, ನೀವು ಬೇರೆ ಕೋರ್ಸ್ ಬೇಕಾದ್ರೆ ಟಾರ್ಗೆಟ್ ಮಾಡಿಟ್ಕೊಂಡಿರಿ, ಅಂದರೆ ಈಗ ನನಗೆ ಅಗ್ರಿಕಲ್ಚರ್ ಮಾಡ್ತೀನಿ ಆ ರೀತಿ ನೀವು ಅಂದ್ಕೊಂಡಿರಲಿ, ಬಟ್ ನಿಮಗೆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಸಿಕ್ಕಿದ್ದಿದ್ರೆ, ನಿಮಗೆ ಅಲಾಟ್ ಆಗಿದ್ದಿದ್ರೆ, ಆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಏನಿದೆ ಅದರ ಪ್ರಕಾರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಸರಿನಾ? ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು, ನಾನು PCB ಎಕ್ಸಾಮ್ ಅಷ್ಟೇ ಬರೆದಿದ್ದೆ, ಇಂಜಿನಿಯರಿಂಗ್ ರ್ಯಾಂಕೇ ಬಂದಿಲ್ಲ, ಈಗ ನಾನು ಯಾವ ರ್ಯಾಂಕ್ ಪ್ರಕಾರ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಇದನ್ನು ತಿಳ್ಕೊಳ್ಳೋದಾದ್ರೆ, ಅಥವಾ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ, ನೀವೀಗ ಕೇವಲ PCB ಈ ಒಂದು ಎಕ್ಸಾಮನ್ನು ಬರೆದಿದ್ದರೆ ನಿಮಗೆ BSc ನರ್ಸಿಂಗ್, ವೆಟರ್ನರಿ, ಹಾಗೆ B Pharma, D Pharma ಈ ರೀತಿ ಕೋರ್ಸ್ಗಳ ರ್ಯಾಂಕಿಂಗನ್ನು ನೀಡಿರ್ತಾರೆ. ಸೊ ಇದರಲ್ಲಿ ನಿಮಗೆ ಯಾವ ರ್ಯಾಂಕಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ವಿದ್ಯಾರ್ಥಿಗಳು ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲ್ ಏನಿದೆ ಅದರ ಪ್ರಕಾರ ನಿಮಗೆ ಯಾವಾಗ ಬರುತ್ತೆ. ಈಗ ಎಕ್ಸಾಂಪಲ್ಗೆ BSc ನರ್ಸಿಂಗ್ ರ್ಯಾಂಕ್ ನಿಮಗೆ ಚೆನ್ನಾಗಿ ಬಂದಿದೆ. ಸೊ ಆ ಚೆನ್ನಾಗಿ ಬಂದಿರುವಂತಹ ರ್ಯಾಂಕ್ ಏನಿದೆ ಅದರ ಪ್ರಕಾರ ನೀವು ಆ ಶೆಡ್ಯೂಲನ್ನು ನೋಡಿದಾಗ ನಿಮಗೆ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು ಅಂತ ತಿಳಿಯುತ್ತೆ. ಸೊ ಆ ಡೇಟ್ಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾಲ್ಗೊಂಡ್ರೆ ಆಯಿತು. ಸರಿನಾ? ನಂತರ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಈ ಚಾನಲ್ಗೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಂತರ ಸಬ್ಸ್ಕ್ರೈಬ್ ಮಾಡಿ, ಈಗಾಗಲೇ ಸಪೋರ್ಟ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು. ನಂತರ ಆಲ್ ದಿ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.